ಜನವರಿ ಇಪ್ಪತ್ತೆರಡನೇ ತಾರೀಕು ಏನಾಗಿತ್ತು ರಾಮ ಮಂದಿರ ಉದ್ಘಾಟನೆಯಾಗಿತ್ತು ಹಲವಾರು ರಾಮ ಭಕ್ತರು ಈ ಕಾರಣಕ್ಕೋಸ್ಕರ ಕಾಯ್ತಾ ಇದ್ರು ದಶಕಗಳ ಕನಸು ನನಸಾಗಿದೆ ಅಂತ ಕಾಯ್ತಾ ಇದ್ರು ಈಗ ಹನ್ನೊಂದು ದಿನಗಳು ಕಳೆದಿದೆ ಉದ್ಘಾಟನೆಯಾಗಿ ಹನ್ನೊಂದು ದಿನಗಳು ಕಳೆದಿದೆ ಎಷ್ಟು ಲಕ್ಷ ಭಕ್ತರು ಅಲ್ಲಿಗೆ ಭೇಟಿಯನ್ನ ನೀಡಿದ್ದಾರೆ ಎಷ್ಟು ಕಾಣಿಕೆ ಆಯ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಜನವರಿ ಇಪ್ಪತ್ತೆರಡರಂದು ನಡೆದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಕಳೆದ ಹನ್ನೊಂದು ದಿನಗಳಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಭಕ್ತರು ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ದಾರೆ ಹನ್ನೊಂದು ಕೋಟಿ ಕಾಣಿಕೆ ಸಂಗ್ರಹವಾಗಿದೆ ಅಂತ ಹೇಳಿ ದೇವಸ್ಥಾನದ ಟ್ರಸ್ಟ್ಗಳ ಉಸ್ತುವಾರಿಗಳು ಆಗಿರುವಂತಹ ಪ್ರಕಾಶ್ ಗುಪ್ತಾ ಅವರು ಮಾಹಿತಿಯನ್ನ ನೀಡಿದ್ದಾರೆ ಕಳೆದ ಹನ್ನೊಂದು ದಿನಗಳಲ್ಲಿ ಸುಮಾರು ಎಂಟು ಕೋಟಿ ಕಾಣಿಕೆ ಹುಂಡಿಯಲ್ಲಿ ಸಂಗ್ರಹವಾಗಿತ್ತು ಚೆಕ್ ಹಾಗೂ ಆನ್ಲೈನ್ ಮೂಲಕ ಸುಮಾರು ಮೂರು ಪಾಯಿಂಟ್ ಐವತ್ತು ಕೋಟಿ ಸಂಗ್ರಹವಾಗಿದೆ ದೇಗುಲದ ಗರ್ಭಗುಡಿಯ ಮುಂಭಾಗದ ದರ್ಶನ ಪಥದ ಬಳಿ ನಾಲ್ಕು ದೊಡ್ಡ ಗಾತ್ರದ ಕಾಣಿಕೆ ಡಬ್ಬಿಯನ್ನ ಲಾಗಿತ್ತು ಅದರಲ್ಲಿ ಭಕ್ತರು ಕಾಣಿಕೆಯನ್ನು ಹಾಕ್ತಾ ಇದ್ದಾರೆ ಅಲ್ಲದೆ ಹತ್ತು ಗಣಕೀಕೃತ ಕೌಂಟರ್ ಗಳಲ್ಲಿಯೂ ಕೂಡ ಜನರು ದೇಣಿಗೆಯನ್ನ ನೀಡ್ತಾ ಇದ್ದಾರೆ ದೇಣಿಗೆ ಕೌಂಟರ್ ನಲ್ಲಿ ದೇವಸ್ಥಾನದ ಟ್ರಸ್ಟ್ ನೌಕರರನ್ನ ನೇಮಕ ಮಾಡಲಾಗಿದೆ ಸಂಜೆ ಕೌಂಟರ್ ಮುಚ್ಚಿದ ನಂತರ ಟ್ರಸ್ಟ್ ಕಚೇರಿಯಲ್ಲಿ ಸ್ವೀಕರಿಸಿದ ಕಾಣಿಕೆ ಮತ್ತೊಂದು ಅಂದ್ರೆ ಆ ಕಾಣಿಕೆಯನ್ನ ಮೊತ್ತವನ್ನ ಮತ್ತೆ ವರದಿಯನ್ನ ಮಾಡ್ತಾ ಇದ್ದಾರೆ ಹನ್ನೊಂದು ಬ್ಯಾಂಕ್ ಉದ್ಯೋಗಿಗಳು ಮತ್ತು ದೇವಸ್ಥಾನದ ಟ್ರಸ್ಟ್ ನ ಮೂವರನ್ನ ಒಳಗೊಂಡು ಹದಿನಾಲ್ಕು ಜನರ ತಂಡ ನಾಲ್ಕು ಕಾಣಿಕೆ ಹುಂಡಿಯನ್ನ ಹಣವನ್ನ ಎಣಿಸ್ತಾ ಇರುತ್ತೆ ಎಲ್ಲವೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇರುತ್ತೆ ಅಂತ ಹೇಳಿ ಗುಪ್ತಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ